ನಾಯಕತ್ವದ ಅಧಿಕಾರ ಇರ್ಲಿ ಬಿಡ್ಲಿ, ನಾಯಕತ್ವದ ಗುಣ ಇದ್ದವನು ಯಾವತ್ತಿಗೂ ನಾಯಕನೇ, ಅವನ ಮಾತಿಗೆ ಬೆಲೆ ಇದ್ದೇ ಇರುತ್ತೆ. ಇದಕ್ಕೆ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿಯೇ ಸಾಕ್ಷಿ. ಅದೇಗೆ ಅಂತೀರಾ? ಮುಂದೆ ಹೇಳ್ತೀವಿ ಕೇಳಿ. ರನ್ ಮಷೀನ್ ವಿರಾಟ್ ಕೊಹ್ಲಿ ಗ್ರೇಟ್ ಬ್ಯಾಟ್ಸ್ಮನ್ ಮಾತ್ರವಲ್ಲ, ಗ್ರೇಟ್ ಕ್ಯಾಪ್ಟನ್ ಕೂಡ ಹೌದು. ಕೊಹ್ಲಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ 2017 ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ಗೆ ಎಂಟ್ರಿ ನೀಡಿತ್ತು. 2019 ಏಕದಿನ ವಿಶ್ವಕಪ್ನಲ್ಲಿ ಸೆಮಿಫೈನಲ್ಗೆ ಎಂಟ್ರಿ ನೀಡಿತ್ತು. ಟೆಸ್ಟ್ ವಿಶ್ವಕಪ್ ಫೈನಲ್ ಪ್ರವೇಶ ಮಾಡಿತ್ತು. ಐಸಿಸಿ ಕಪ್ ಗೆಲ್ಲಲಿಲ್ಲ ಅನ್ನೋದು ಬಿಟ್ರೆ ಕೊಹ್ಲಿ ಕ್ಯಾಪ್ಟನ್ಸಿ ಅದ್ಭುತವಾಗಿತ್ತು. ಅದರಲ್ಲೂ ಟೆಸ್ಟ್ ಕ್ರಿಕೆಟ್ಗೆ ಹಳೆಯ ಕದರ್ ತಂದುಕೊಟ್ಟಿದ್ದೆ ಕೊಹ್ಲಿ ನಾಯಕತ್ವ ಅಂದ್ರೆ ತಪ್ಪಿಲ್ಲ. ವಿರಾಟ್ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಟೆಸ್ಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿತ್ತು. ಅಗ್ರೆಸಿವ್ ಕ್ಯಾಪ್ಟನ್ಸಿ ಕೊಹ್ಲಿಯ ಯಶಸ್ಸಿನ ಮಂತ್ರವಾಗಿತ್ತು. ಆನ್ಫೀಲ್ಡ್ನಲ್ಲಿ ವಿರಾಟ್ ಆಟಗಾರರಲ್ಲಿ ಜೋಶ್ ತುಂಬುತ್ತಿದ್ರು. ಎದುರಾಳಿ ಬ್ಯಾಟ್ಸ್ಮನ್ಗಳನ್ನ ವೀಕ್ನೆಸ್ಗೆ ತಕ್ಕಂತೆ ಫೀಲ್ಡ್ ಸೆಟ್ ಮಾಡಿ ಕೆಡ್ಡಾಕೆ ಕೆಡವುತ್ತಿದ್ರು. ಇದೇ ಕಾರಣಕ್ಕೆ ತಂಡದ ಬೌಲರ್ಸ್ಗಳಿಗೆ ವಿರಾಟ್ ಫೇವರೇಟ್ ಕ್ಯಾಪ್ಟನ್. ಇನ್ನು ಕೊಹ್ಲಿ ನಾಯಕನ ಸ್ಥಾನದಿಂದ ಕೆಳಗಿಳಿದಿರಬಹುದು, ಆದರೆ ತಂಡದಲ್ಲಿ ಅವರು ಯಾವತ್ತಿಗೂ ಕೂಡ ನಾಯಕ ಇದನ್ನ ನಾವು ಹೇಳ್ತಾ ಇಲ್ಲ. ಟೀಂ ಇಂಡಿಯಾದ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬೂಮ್ರಾ ಹೇಳಿದ್ದಾರೆ, ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಿದ್ರು ಕ್ಯಾಪ್ಟನ್ಸಿ ಮಾತ್ರ ಕೊಹ್ಲಿಯನ್ನ ಬಿಟ್ಟಿಲ್ಲ. ಪಂದ್ಯದ ವೇಳೆ ಕೊಹ್ಲಿ ತಂಡದ ನಾಯಕನಿಗೆ ಸಲಹೆಗಳನ್ನ ನೀಡುತ್ತಾರೆ, ಗೇಮ್ ಪ್ಲಾನ್ ಸ್ಟ್ರಾಟಜಿ ರೂಪಿಸುವಲ್ಲಿ ನೆರವಾಗ್ತಾರೆ. ಕಳೆದ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಶರ್ಮಾಗೆ ನೆರವಾಗಿದ್ರು. ವಿರಾಟ್ ಹೇಳಿದ್ದಂತೆ ಬೌಲಿಂಗ್ ಮಾಡಿದ್ರೆ ವಿಕೆಟ್ ಮಿಸ್ಸೇ ಇಲ್ಲ. ಕಳೆದ ವರ್ಷ ದಕ್ಷಿಣ ಆಫ್ರಿಕಾ ಪ್ರವಾಸದ ವೇಳೆ ಟೆಸ್ಟ್ ಸರಣಿಯಲ್ಲಿ ಇದು ಪ್ರೂವ್ ಆಗಿತ್ತು. ಎರಡನೇ ಟೆಸ್ಟ್ನಲ್ಲಿ ಮೊಹಮ್ಮದ್ ಸಿರಾಜ್ ಮಾರಕ ದಾಳಿಗೆ ಹರಿಣಗಳ ಪಡೆ ತತ್ತರಿಸಿತ್ತು. ಮೊದಲ ಸ್ಪೆಲ್ನಲ್ಲೇ ಸಿರಾಜ್ 5 ವಿಕೆಟ್ ಬೇಟೆಯಾಡಿ ಅಬ್ಬರಿಸಿದ್ರು. ಸಿರಾಜ್ರ ಈ ಯಶಸ್ಸಿಗೆ ಕೊಹ್ಲಿಯ ಮಾಸ್ಟರ್ ಮೈಂಡ್ ಪ್ರಮುಖ ಕಾರಣವಾಗಿತ್ತು. ಸ್ಲಿಪ್ನಲ್ಲಿ ನಿಂತಿದ್ದ ಕೊಹ್ಲಿ ಪ್ರತಿ ಓವರ್ನಲ್ಲೂ ಸಿರಾಜ್ಗೆ ಸಲಹೆ ನೀಡ್ತಾ ಇದ್ರು. ಕೊಹ್ಲಿ ಹೇಳಿದಂತೆ ಸಿರಾಜ್ ಬೌಲಿಂಗ್ ಮಾಡಿ ವಿಕೆಟ್ ಎಗರಿಸಿದ್ರು. ಮಾಕ್ರೋ ಜಾನ್ಸನ್ ಬ್ಯಾಟಿಂಗ್ ವೇಳೆ ಸಿರಾಜ್ಗೆ 5th ಸ್ಟಂಪ್ನಲ್ಲಿ ಔಟ್ ಸ್ವಿಂಗ್ ಬಾಲ್ ಹಾಕುವಂತೆ ಕೊಹ್ಲಿ ಸೂಚಿಸಿದ್ರು. ಅದರಂತೆ ಸಿರಾಜ್ ಔಟ್ ಸ್ವಿಂಗರ್ ಮೂಲಕವೇ ಜಾನ್ಸನ್ ನನ್ನ ಬಲೆಗೆ ಬೀಳಿಸಿದ್ರು. ಒಟ್ಟಲ್ಲಿ ನಾಯಕತ್ವದ ಅಧಿಕಾರ ಇರ್ಲಿ ಬಿಡ್ಲಿ, ನಾಯಕತ್ವದ ಗುಣ ಇದ್ದವನು ಯಾವತ್ತಿಗೂ ನಾಯಕನೇ, ಇದಕ್ಕೆ ಕೊಹ್ಲಿಯೇ ಸಾಕ್ಷಿ. ಇನ್ನು ಧೋನಿ ಕೂಡ ಟೀಂ ಇಂಡಿಯಾ ಪಾಳಯದಲ್ಲಿ ಇದೇ ರೀತಿ ಇದ್ರು. ಧೋನಿ ಕೇವಲ ಭಾರತದ ಆಟಗಾರರನ್ನ ಮಾತ್ರ ಬೆಳೆಸಿದ್ದಲ್ಲ, ವಿದೇಶಿ ಆಟಗಾರರಿಗೂ ಕೂಡ ಅವಕಾಶ ಕೊಟ್ಟು ಪ್ಲೇಯರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಶ್ರೀಲಂಕಾದ ಮತೀಶಾ ಪತಿರಾಣ ಬೆಸ್ಟ್ ಎಕ್ಸಾಂಪಲ್. ಇದೇ ಕಾರಣಕ್ಕೆ ಪತಿರಾಣ ಐಪಿಎಲ್ನಲ್ಲಿ ಧೋನಿ ತಂಡದ ಪರ ಆಡುವ ಅವಕಾಶ ಸಿಕ್ಕಿರೋದು ದೇವರು ಕೊಟ್ಟಿರುವ ವರ ಅಂತ ಹೇಳಿದ್ದಾರೆ. CSK ಪರ ಅವಕಾಶ ಸಿಕ್ಕಿರೋದು ದೇವರು ಕೊಟ್ಟಿರುವ ವರ ಅಂತ ಭಾವಿಸ್ತೀನಿ. ಚೆನ್ನೈ ಪರ ಆಡುವವರೆಗೂ ನನಗೆ ರಾಷ್ಟ್ರೀಯ ತಂಡದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ, ಇನ್ನು ನನ್ನ ಬೆಳವಣಿಗೆಯಲ್ಲಿ ಧೋನಿ ಪಾತ್ರ ದೊಡ್ಡದಿದೆ ಅಂತ ಪತಿರಾಣ ತನ್ನ ಯಶಸ್ಸನ್ನ ಧೋನಿಗೆ ಅರ್ಪಿಸಿದ್ದಾರೆ. ಜಸ್ಟ್ 21 ವರ್ಷದ ಈ ಹುಡುಗ ಶ್ರೀಲಂಕಾ ದೇಶೀಯ ಕ್ರಿಕೆಟ್ನಲ್ಲಿ ತನ್ನ ಅದ್ಭುತ ಬೌಲಿಂಗ್ನಿಂದ ಮಿಂಚಿದ್ದ. ಇದೇ ಕಾರಣಕ್ಕೆ 2022 U19 ವಿಶ್ವಕಪ್ನಲ್ಲಿ ಶ್ರೀಲಂಕಾ ತಂಡದಲ್ಲಿ ಸ್ಥಾನ ಪಡೆದಿದ್ದ. ಆದರೆ ಜೂನಿಯರ್ ವರ್ಲ್ಡ್ ಕಪ್ ನಂತರ ಪತಿರಾಣಾಗಿ ಶ್ರೀಲಂಕಾದ ಯಾವುದೇ ತಂಡದಲ್ಲಿ ಸ್ಥಾನ ಸಿಗಲಿಲ್ಲ. ಆಗ ಜೂನಿಯರ್ ಮಲಿಂಗಾನ ಕೈ ಹಿಡಿದಿದ್ದೆ ಐಪಿಎಲ್ನ ಚೆನ್ನೈ ಸೂಪರ್ ಕಿಂಗ್ಸ್. 2022 ಐಪಿಎಲ್ಗೂ ಮುನ್ನ ನಡೆದ ಮೆಗಾ ಆಕ್ಷನ್ನಲ್ಲಿ CSK ಪತಿರಾಣನನ್ನ ಖರೀದಿಸಿತ್ತು. ಅಲ್ಲಿಂದ ಪತಿರಾಣ ಲೈಫೇ ಚೇಂಜ್ ಆಯಿತು. ಅದೇ ವರ್ಷ ಐಪಿಎಲ್ಗೆ ಪದಾರ್ಪಣೆ ಮಾಡಿದ ಪತಿರಾಣ ಮೊದಲ ಸೀಸನ್ನಲ್ಲೇ 12 ವಿಕೆಟ್ ಬೇಟೆಯಾಡಿದ್ದ. ಇನ್ನು 2023 19, 2024 13 ವಿಕೆಟ್ ಪಡೆದುಕೊಂಡ. ಈ ಮೂಲಕ CSK ಸೈನ್ಯದ ಮೈನ್ ಪೇಸರ್ ಆಗಿ ಬೆಳೆದುಬಿಟ್ಟ. ಇದಕ್ಕೆಲ್ಲ ಕಾರಣ ಒನ್ ಅಂಡ್ ಓನ್ಲಿ ಧೋನಿ. ಪತಿರಾಣರನ್ನ ಧೋನಿ ತಿದ್ದಿ ತೀಡಿದ್ರು. ಪ್ರತಿ ಪಂದ್ಯದಲ್ಲೂ ಧೋನಿ ಸೂಚನೆಯಂತೆ ಪತಿರಾಣ ಬೌಲಿಂಗ್ ಮಾಡ್ತಿದ್ರು. ಧೋನಿಯ ಸೂಚನೆ ಸಖತ್ತಾಗಿಯೇ ವರ್ಕೌಟ್ ಆಗ್ತಿತ್ತು. ಹೈ ಸ್ಕೋರಿಂಗ್ ಮ್ಯಾಚ್ಗಳಲ್ಲೂ ಪತಿರಾಣ ಅದ್ಭುತ ಆರ್ಕರ್ಗಳ ಮೂಲಕ ಮಿಂಚಿಬಿಟ್ಟ. ಐಪಿಎಲ್ನಲ್ಲಿ ಅಬ್ಬರಿಸಿದ ಪತಿರಾಣಗೆ ಶ್ರೀಲಂಕಾ ತಂಡದಲ್ಲಿ ಸ್ಥಾನ ಸಿಕ್ಕಿತು. ಸದ್ಯ ಶ್ರೀಲಂಕಾದ ಪ್ರಮುಖ ವೇಗಿಯಾಗಿರುವ ಈ ಯುವ ವೇಗಿ ಟೀಂ ಇಂಡಿಯಾ ವಿರುದ್ಧ T20 ಸರಣಿಗೆ ರೆಡಿಯಾಗ್ತಾ ಇದ್ದಾನೆ. ಧೋನಿ ಹಾಗೂ ಕೊಹ್ಲಿ ನಾಯಕತ್ವದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.